ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆ ಟಿ ಲಾಗ್. ಇವತ್ತಿನ ವಿಷಯದಲ್ಲಿ ಪ್ರೆಗ್ನೆನ್ಸಿ ಚೆಕ್ನ ಎಷ್ಟನೇ ವೀಕಿಗೆ ಮಾಡಿಸ್ಕೋಬೇಕು, ಮನೆಯಲ್ಲಿ ಪ್ರೆಗ್ನೆನ್ಸಿ ಚೆಕ್ ಮಾಡಿಸೋದ್ರಿಂದ ಕರೆಕ್ಟಾಗಿ ರಿಸಲ್ಟ್ ಸಿಗುತ್ತಾ ಸಿಗಲ್ವಾ, ಮನೆಯಲ್ಲಿ ಪ್ರೆಗ್ನೆನ್ಸಿ ಚೆಕ್ ಮಾಡುವಾಗ ತಗೋಬೇಕಾದ ಎಚ್ಚರಿಕೆಗಳು ಏನೇನು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ, ಮಂತ್ಲಿ ನೀವು ಪೀರಿಯಡ್ಸ್ ಆಗ್ತಾ ಇದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಮಂತ್ಲಿ ಪೀರಿಯಡ್ಸ್ ಕರೆಕ್ಟಾಗಿ ಆಗೋದು ಅಂತಂದರೆ ನಾಲ್ಕನೇ ವಾರಕ್ಕೆ, ಈಗ ಗುರುವಾರ ಅಂತ ಲೆಕ್ಕ ಹಾಕ್ಕೊಂಡ್ರೆ ನಾಲ್ಕನೇ ಗುರುವಾರಿಗೆ ಕೆಲವರು ಕರೆಕ್ಟಾಗಿ ಆಗುತ್ತಾರೆ, ಅದನ್ನು ಕರೆಕ್ಟ್ ಪೀರಿಯಡ್ ಅಂತ ಹೇಳ್ತೀವಿ. ಇರ್ರೆಗ್ಯುಲರ್ ಪೀರಿಯಡ್ ಅಂತಂದರೆ 40 ದಿನಕ್ಕೆ, 45 ದಿನಕ್ಕೆ, 35 ದಿನಕ್ಕೆ ಆಗೋರನ್ನ ಇರ್ರೆಗ್ಯುಲರ್ ಪೀರಿಯಡ್ ಅಂತ ಹೇಳ್ತೀವಿ. ಹಾಗಿದ್ರೆ ನಾವು ಕರೆಕ್ಟ್ ಟೈಮ್ ಸರಿಯಾಗಿ ನಾವು ಪೀರಿಯಡ್ ಬರಲಿಲ್ಲ ಅಂತಂದರೆ ಏನೋ ಪ್ರೆಗ್ನೆನ್ಸಿ ಆಗೋದಿಲ್ವಾ ಅಂತ ನೀವು ಯೋಚನೆ ಮಾಡ್ಬೋದು. ಖಂಡಿತ ಆ ಥರ ಏನೂ ಆಗಲ್ಲ, ಪ್ರೆಗ್ನೆನ್ಸಿ ಆಗ್ತೀರ. ನೀವು ಕರೆಕ್ಟಾಗಿ ಮಂತ್ಲಿ ಕರೆಕ್ಟಾಗಿ ಡೇಟನ್ನ ಕ್ಯಾಲೆಂಡ್ರಲ್ಲಿ ಡೇಟನ್ನ ಪೀರಿಯಡ್ಸ್ ಆದಾಗ ಗುರುತಾಕೊಂಡು ಹೋಗಿ, ಅದರಿಂದ ನಿಮಗೆ ಮುಂದೆ ಉಪಯೋಗ ಆಗುತ್ತೆ. ಮೊದಲನೇದಾಗಿ, ನೀವು ಪೀರಿಯಡ್ಸ್ ಆಗಿ ಒಂದು ತಿಂಗಳಾಗಿದೆ, ತಿಂಗಳ ಮೇಲೆ 4 ದಿನ ಆಗಿದೆ, ನನಗೆ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ, ಪ್ರೆಗ್ನೆನ್ಸಿ ಲಕ್ಷಣಗಳು, ನಾನೀಗ ಮನೆಯಲ್ಲಿ ಯೂರಿನ್ ಚೆಕ್ ಮಾಡ್ಕೋಬೋದಾ, ಯೂರಿನ್ ಕಿಟ್ ತಂದು ಮನೆಯಲ್ಲಿ ಚೆಕ್ ಮಾಡ್ಕೋಬಹುದಾ ಅಂತ ನೀವು ಯೋಚನೆ ಮಾಡ್ಬೋದು. ಖಂಡಿತ ಮಾಡ್ಕೋಬಹುದು. ಯೂರಿನ್ ಚೆಕ್ ಮಾಡ್ಕೋಬೇಕಾದ್ರೆ ನೀವು ಮೆಡಿಕಲ್ಗೆ ಹೋಗ್ಬಿಟ್ಟು ಒಳ್ಳೆ ಬ್ರ್ಯಾಂಡೆಡ್ ಕಿಟ್ಟನ್ನು ತೊಗೊಳ್ಳಿ. ನೀವು ತೊಗೊಳ್ಬೇಕಾದ್ರೆ ಈಗೆಲ್ಲ ಲೋಕಲ್ ಬಂದಿದೆ, ಅದನ್ನೆಲ್ಲ ತೊಗೊಳೋದಕ್ಕೆ ಹೋಗ್ಬಿಡಿ. ಒಳ್ಳೆ ಬ್ರ್ಯಾಂಡೆಡ್ ಕಿಟ್ನ ತೊಗೊಂಡ್ಬಂದು ಅಲ್ಲಿ ಮೊದಲನೇದಾಗಿ ನೋಡಬೇಕಾಗಿರೋದು ಡ್ಯೂ ಡೇಟು. ಡ್ಯೂ ಡೇಟ್ ಕರೆಕ್ಟ್ ಆಗಿದೆಯಾ, ಅಥವಾ ಡ್ಯೂ ಡೇಟ್ ಮುಗಿದೋಗಿದ್ರೆ ನಿಮಗೆ ಪ್ರೆಗ್ನೆನ್ಸಿ ಚೆಕ್ ಮಾಡಿದಾಗ ಪ್ರೆಗ್ನೆಂಟ್ ಇದ್ರೂ ಸಹ ಪ್ರೆಗ್ನೆನ್ಸಿ ಕಾಣೋದಿಲ್ಲ, ಪ್ರೆಗ್ನೆನ್ಸಿ ಇದ್ರಾ ಅಂತ ಲೈನ್ಗಳು ಬರೋದಿಲ್ಲ. ಹಾಗೆ ಇನ್ನೊಂದು ಏನಂತಂದರೆ, ಕೆಲವೊಂದು ಕಿಟ್ಗಳಲ್ಲಿ ಯೂರಿನ್ ಕಿಟ್ಗಳಲ್ಲಿ, ಯೂರಿನ್ ಚೆಕ್ ಮಾಡೋ ಕಿಟ್ಗಳಲ್ಲಿ ಕೆಲವೊಂದು ಸರಿ ಇರೋದಿಲ್ಲ, ಪ್ರೆಗ್ನೆನ್ಸಿ ಚೆಕ್ಕು ಸಹ ಆಗ ಕಾಣೋದಿಲ್ಲ. ನೀವು ನೋಡಿ ತೊಗೋಬೇಕಾಗುತ್ತೆ ಒಳ್ಳೆಯ ಕಿಟ್ಟನ್ನು ಆರ್ಸಿ ಮೆಡಿಕಲಲ್ಲಿ. ಒಳ್ಳೆಯ ಕಿಟ್ಟನ್ನು ಮನೆಗೆ ತಂದು ನೀವು ಅರ್ಲಿ ಮಾರ್ನಿಂಗ್, ಬೆಳಿಗ್ಗೆ ನೀವು ಏನು ಯೂರಿನ್ ಫಸ್ಟ್ ಯೂರಿನ್ ಪಾಸ್ ಮಾಡ್ತಿರಲ್ಲ, ಆ ಯೂರಿನಲ್ಲೇ ನೀವು ಯೂರಿನ್ ಚೆಕ್ ಮಾಡಬೇಕಾಗತ್ತೆ. ಕಿಟ್ಟಲ್ಲಿ ಕೊಟ್ಟಿರೋ ಪ್ರಕಾರ ಎಷ್ಟು ಡ್ರಾಪ್ ಆಗಬೇಕು ಅಂತ ಹೇಳಿರ್ತಾರೆ, ಎಷ್ಟು ಮಿನಿಟ್ಗೆ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾರೆ, ಅದನ್ನು ಫಾಲೋ ಮಾಡಿ. ನೀವು ಯೂರಿನ್ನ ಹಾಕಿದ್ಮೇಲೆ 3 ಮಿನಿಟ್ ನೀವು ಕಾಯಲೇಬೇಕು. ನೀವು ಕಾದಾಗ ಅದರಲ್ಲಿ ಡಾರ್ಕ್ ಲೈನ್ ಮತ್ತು ಲೈಟ್ ಲೈನ್ ಬಂದಿರುತ್ತೆ, ಅಥವಾ 2 ಡಾರ್ಕ್ ಲೈನ್ ಬಂದಿರುತ್ತೆ. ಈ ಟೈಮಲ್ಲಿ ನೀವು ಖುಷಿ ಪಡಿ, ಯಾವುದೇ ರೀತಿ ನೆಗೆಟಿವ್ ಇಲ್ಲ ಅಂತ ಅರ್ಥ. ಅಥವಾ ಲೈಟ್ ಲೈನ್ ಬಂದಿದಾಗ ಏನಪ್ಪ ನೀನು ಪ್ರೆಗ್ನೆಂಟ್ ಆಗಿಲ್ವಾ ಅಂತ ಯೋಚನೆ ಮಾಡಬೇಡಿ, ಇನ್ನೂ ಅರ್ಲಿ ಸ್ಟೇಜಲ್ಲಿರುತ್ತೆ, ಹಾಗಾಗಿ ಲೈಟ್ ಲೈನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಪ್ರೆಗ್ನೆನ್ಸಿ ಚೆಕ್ನ ಮಾಡ್ಕೊಳ್ಳೋದು ಒಳ್ಳೆಯದಾ, ಅಥವಾ ಪ್ರೆಗ್ನೆನ್ಸಿಯಿಂದ ಕರೆಕ್ಟ್ ರಿಸಲ್ಟ್ ಬರುತ್ತಾನಂತ ಹೇಳೋದಾದರೆ, ಖಂಡಿತ ನಿಮ್ಮ ಮನೆಯಲ್ಲಿ ಪ್ರೆಗ್ನೆನ್ಸಿ ಚೆಕ್ ಮಾಡಿ, ಲೈಟ್ ಅಥವಾ ಡಾರ್ಕ್ ಲೈನ್ ಬಂದ ತಕ್ಷಣ ಡಾಕ್ಟರ್ನ ಕನ್ಸನ್ ಮಾಡಿ. ಡಾಕ್ಟರ್ನ ಕನ್ಸನ್ ಮಾಡಿ ಅವರು ಬ್ಲಡ್ ಚೆಕ್ ಮುಖಾಂತರ ನೀವು ಪ್ರೆಗ್ನೆನ್ಸಿ ಆಗಿದ್ದೀರಾ ಇಲ್ವಾ ಅಂತ ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಹಾಗೆ ಈ ರೆಗ್ಯುಲರ್ ಪೀರಿಯಡ್ ಇರೋರು ನಿಮ್ಮ ಡೇಟ್ ಏನಿರುತ್ತೋ ಕ್ಯಾಲೆಂಡರ್ ಗುರುತಾಕೋತಿರಲ್ವ, ಪ್ರತಿ ತಿಂಗಳು ಅವಾಗ ಗೊತ್ತಾಗಿರುತ್ತಲ್ವ, 45 ದಿನಕ್ಕೆ ಆಗ್ತೀರಾ ಅಥವಾ 35 ದಿನಕ್ಕೆ ಆಗ್ತಾರೆ, ಪ್ರತಿ ತಿಂಗಳು 35 ದಿನಕ್ಕೆ ಆಗೋದಾದರೆ ನೀವು 40 ದಿನಕ್ಕೆ ನೀವು ಡೇಟನ್ನು ನೀವು ಯೂರಿನ್ ಚೆಕ್ನ ಮಾಡಿಸ್ಕೋಬೋದು. 45 ದಿನಕ್ಕೆ ಆಗೋದಾದರೆ ನೀವು 50ನೇ ದಿನಕ್ಕೆ ನೀವು ಯೂರಿನ್ ಚೆಕ್ನ ಮಾಡ್ಕೋಬೋದು. ನೀವು ಅವಾಗ ಕರೆಕ್ಟಾಗಿ ನಿಮಗೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ, ನೀವು ಮುನ್ನೆಚ್ಚರಿಕೆ ಕ್ರಮಗಳು ಏನೇನು ತೊಗೋಬೇಕು, ಯೂರಿನ್ ಕಿಟ್ ತೊಗೋಬೇಕಾದ್ರೆ ಅಂತೆಲ್ಲ ಹೇಳಿದ್ದೀನಲ್ಲ, ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.